गुड मॉर्निंग फ्रम मडिकेरी ना होटी मुड़गेरे टाइम बंद 8:30 फुली क्लियर स्कई इंदोर इडी मडिकेरी कानसते इला मेलगडे हम निंतु नोड़े इडी मडिकेरी फुल कानसंतर हिंगे शिमला तर अन्सत निमगे अदे होटी ना मामा कंगा ओके बाय 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 ओके विश यू ऑल द बेस्ट थैंक्स गॉड ब्लेस यू थैंक यू ಸಿಕ್ಕಾಪಟ್ಟೆ ತಾತನ್ ಫೇವರೇಟ್ ತಾತನ್ನ ಬಾರಿ ಇಷ್ಟಪಡ್ತಾನೆ ಇವನು ನೋಡಿ ಇವನು ಸಿಕ್ಕಿದಷ್ಟು ಆಟ ಆಡ್ತಿರೋ ನೋಡಿ ಎರಡು ಜನ ಹಾಕಿ ಕೋರ್ಟ್ ಟರ್ಫ್ ಗ್ರೌಂಡ್ ಇದು ಹಾಕಿಗೆ ಇಲ್ಲೇ ಕೋಚ್ ಆಗ್ತದೆ ಕೋಚಿಂಗ್ ಎಲ್ಲ ಇಲ್ಲೇ ಕೊಡೋದು ಮಡಿಕೇರಿ ನೋಡಿ ಇಲ್ಲಿ ಟರ್ಫ್ ಗ್ರೌಂಡ್ ಕಾಣಿಸುತ್ತಲ್ಲ ಇಲ್ಲಿ ಸಾಯಿ ಕ್ಲಬ್ ಇದು ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಇದು ಈಗ ಬ್ರೇಕ್ಫಾಸ್ಟ್ ಬಂದಿದ್ದೀವಿ ಯು ವಾಂಟ್ ಮಾಸ್ಕ್ ಯು ವಾಂಟ್ ಮಾಸ್ಕ್ ಕಮ್ ಟೇಕ್ ಓಕೆ ಓಕೆ ಕಲೆಕ್ಟಮ್ಮ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಇಲ್ಲಿ ಏನು ಅಂತಂದರೆ ನಿಮಗೆ ಜಾಸ್ತಿ ಕೇರಳ ರೆಸ್ಟೋರೆಂಟ್ ಸಿಗುತ್ತೆ ಯಾಕೆಂತಂದರೆ ನೀವು ಕೇರಳ ಇಲ್ಲಿ ಬಾರ್ಡರ್ ಇರೋದ್ರಿಂದ ನಿಮಗೆ ಕೇರಳ ರೆಸ್ಟೋರೆಂಟ್ ಸಿಗುತ್ತೆ ಅದರಲ್ಲಿ ಇಲ್ಲಿ ಲೋಕಲ್ ಕೂರ್ದು ಲೋಕಲ್ ಫುಡ್ ಏನು ಅಂತಂದರೆ ರೊಟ್ಟಿ ಕಡುಬು ಅದೇ ಲೋಕಲ್ ಫುಡ್ಡು ಆದರೆ ಇಲ್ಲಿ ಹೋಟೆಲ್ಸಿಗೆಲ್ಲ ಬಂದರೆ ನಿಮಗೆ ಪತ್ತಲ್ ಅಂತೆಲ್ಲ ಸಿಗುತ್ತೆ ಆ ಪತ್ತಲ್ ನಿಮ್ಮ ಮಡಿಕೇರಿಗೆಲ್ಲ ಬಂದರೆ ಪತ್ತಲ್ ಅಂತೆಲ್ಲ ಟ್ರೈ ಮಾಡಿ ಭಾರಿ ಚೆನ್ನಾಗಿರುತ್ತೆ ಇದು ಇದೇ ಪತ್ತಲ್ ಅಂತ ಹೇಳಿದೆ ಏನು ಗೊತ್ತಾ ಕುಸ್ಲಕ್ಕಿ ಅಕ್ಕಿನ ಫ್ರೀ ಮಾಡಿಬಿಟ್ಟು ಮ್ಯೂಚಲ್ ಮಾಡ್ತಾರೆ ಪತ್ತಲ್ ಅಂತ ಇದು ಇದ್ರ ಜೊತೆಗೆ ನೀವು ಟ್ರೈ ಮಾಡ್ಬೋದು ಒಂದು ಫಿಶ್ ಕರಿ ಮತ್ತು ಇಲ್ಲಾಂದ್ರೆ ಎಗ್ ಮಸಾಲ ಅದೆಲ್ಲ ಟ್ರೈ ಮಾಡ್ಬೋದು ಭಾರಿ ಬ್ರೇಕ್ಫಾಸ್ಟ್ ಆಯ್ತು ಈಗ ನಾವು ಹೋಗ್ತಾ ಇದ್ದೀವಿ ಈಗ ಕಮ್ ಅಮ್ಮ ಬಾ ವೀರು ಮನೆಗೆ ರೀಚ್ ಆಗೋಯ್ತು ಈಗ ಏನಿಲ್ಲ ಲಗೇಜ್ ತೆಗಿಬೇಕು ಅಷ್ಟೇ ಮತ್ತೆ ಇನ್ನೇನಿಲ್ಲ ಇಲ್ಲಿ ನೋಡಿ ಇಲ್ಲಿ ಹಾಗಿ 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 ಜಾಕ್ ಅಂತ ಹೆಸರು ವೀರು ವೀರ್ ಅಂತೂ ತುಂಬಾ ಖುಷಿ ನಾಯಿನ ಒಂದೂವರೆ ತಿಂಗಳಾದ್ಮೇಲೆ ಬಂದಿದ್ದೇನೆ ನಾಯಿ ಒಂದು ಹಿಂದೆನೆ ಇದೆ ಅಲ್ಲ ನೋಡಿ ಒಂದು ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಈ ಊರ್ ನಾಯಿ ಹಾರ್ಟಿಕಲ್ಚರ್ ಕಾಲೇಜಿಂದ ಒಂದು ಫಿಶ್ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ವಾಟರ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ನಮ್ಮ ಕೆರೆ ಯಾವ ಫಿಶು ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಬಿಟ್ಟು ಮಾಡೋಕ್ಕೆ ಬಂದಿದ್ದೆ ಹಾರ್ಟಿಕಲ್ಚರ್ ಕಾಲೇಜ್ ಆರ್ ಎಸ್ ಮೂಡಿಗೆರೆಯಿಂದ ಹ್ಯಾಂಡ್ ಪೋಸ್ಟ್ ಅವ್ರು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ ನಾನು ಅದು ಸ್ವಲ್ಪ ಕೇಳ್ತೀನಿ ನನಗಂದರೆ ಫಿಶ್ ಬಿಟ್ಟಿದ್ದೀನಿ ಒಂದು 4,000 ಇದೆ ಮೀನು ಆದರೆ ನಮ್ಮ ಸುಮ್ಮನೆ ಬಿಟ್ಟಿದ್ದು ಅಷ್ಟೇ ಈಗ ನಮ್ಮದು ವಾಟರ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದೆಲ್ಲ ಇವರು ಇನ್ಕ್ವೈರಿ ಮಾಡ್ತಾರೆ ಸರ್ ಈಗ ಏನಕ್ಕೆ ಅಂತ ಮಾಡ್ತಿರೋದು ಇದು ಇದು ಅದೇ ಇದು ಮೀನು ಸಾಕಾಣಿಕೆ ಈಗ ನಮಗೆ ಪ್ರೋಟೀನ್ ಸಿಗ್ತಲ್ಲ ಅಲ್ವಾ ಅದರಿಂದ ಮೀನು ಸಾಕಾಣಿಕೆಯಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತಲ್ವಾ ಅದಕ್ಕೋಸ್ಕರ ಮೀನು ಸಾಕಾಣೆ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಾ ಇರೋದು ಓಕೆ ಈ ವಾಟರ್ ಯಾಕೆ ಕಲೆಕ್ಟ್ ಮಾಡ್ತಿರೋದು ಈಗ ವಾಟರ್ ಇದು ನೀರಿಂದು ಇದೇ ಇದೆ ಅಂತ ಏನು ಕೆಮಿಕಲ್ಸ್ ಇದೆ ಮೀನಿಗೆ ಇದು ಫುಡ್ ಸಿಗುತ್ತಾ ಇಲ್ವಾ ಅಥವಾ ಮೀನಿಗೆ ಒಂದು ನೀರಿಗೆ ಸುಣ್ಣ ಹಾಕ್ಬೇಕಾ ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇದು ವಾಟರ್ ಕಲೆಕ್ಟ್ ಮಾಡ್ತಿರೋದು ನಾವು ಓಕೆ ಕಲೆಕ್ಟ್ ಮಾಡಿಬಿಟ್ಟು ಇದಕ್ಕೆ ಯಾವುದು ಸೂಟಬಲ್ ಫಿಶ್ ತಂದುಬಿಡ್ತಾರೆ ಇಲ್ಲಿ ಅವರೇ ತಂದುಬಿಡ್ತಾರೆ ಈಗ ಇಲ್ಲ ಇಲ್ಲಿ ತಂದು ನಿಮಗೆ ಕೊಡ್ತಾರೆ ಓಕೆ ನೀವು ಕೆರೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆಯಿತು ಆಹಾ ಓಕೆ 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 ಕಮ್ ಅದೇ ನಿನ್ನೆ ಒಬ್ರು ಬಂದಿದ್ರಲ್ಲ ಅದೇ ಫಿಶ್ ಬಗ್ಗೆ ಎಲ್ಲ ಹೇಳೋಕ್ಕೆ ಅದೇ ಅವರು ಇವತ್ತು ಫಿಶ್ ಕೊಟ್ಟಿದ್ದಾರೆ ಬಂದು ಅದಕ್ಕೆ ಈಗ ಕೆರೆಗೆ ಬಿಡಕ್ಕೆ ಬಂದಿದ್ದೀವಿ ಈಗ